ಹಲೋ ಆಶಾ. ಹೇಳ ಪ್ರಜ್ಞಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಎಂತ ಹೇಳು. ಅದು ಅದು ಫ್ರೆಂಡ್ ಹತ್ರ ಎಂತದ ನಿಂದು ಹೇಳ. ನನಗೆ ನನ್ನ ಗಂಡನ ಮೇಲೆ ಡೌಟ್ ಶುರುವಾಗಿದೆ. ಯಾವಾಗ ನೋಡಿದ್ರು ಫೋನಲ್ಲೇ ತರ್ಕೊಂಡಿರ್ತಾರೆ. ಊರಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಬಿಡಲ್ಲ ನಾನು, ಮತ್ತೆ ನನ್ನ ಫ್ರೆಂಡ್ಗೆ ಅನ್ಯಾಯ ಆದ್ರೆ ಬಿಡ್ತೇನಾ? ಥ್ಯಾಂಕ್ಸ್ ಕಣೆ. ಎಂತ ಮಾಡ್ಬೇಕು ಹೇಳು. ನನಗೆ ಅವ್ರ ನಂಬರ್ ಕಳಿಸ್ತೇನೆ, ರಾಂಗ್ ನಂಬರ್ ಅಂತೇಳಿ ಕಟ್ ಮಾಡು. ಇಷ್ಟಕ್ಕೆ ಸುಮ್ಮನಾದ್ರೆ ಓಕೆ, ರಿಟರ್ನ್ ಕಾಲ್ ಮಾಡಿದ್ರೆ ನಾನು ಅನ್ಕೊಂಡಾಗೇನೆ. ಹಾಂ ಹಾಂ ಗೊತ್ತಾಯ್ತು, ನೀನು ನಂಬರ್ ಕಳಿಸು, ಇನ್ನು ನಾನು ನೋಡ್ಕೊಳ್ತೇನೆ. ಹಾಂ ಹಾಂ ಈಗಲೇ ಕಳಿಸ್ತೇನೆ. ಥ್ಯಾಂಕ್ಸ್ ಕಣೆ. ಪ್ರಜ್ಞಾ, ನಿನ್ನ ಗಂಡನಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತೇನೆ, ಲೈನಲ್ಲೇ ಇರು. ಸರಿ ಸರಿ, ಮಾಡು ಮಾಡು. ಹಲೋ. ಹಲೋ, ಹೇಗಿದ್ಯಾ? ಯಾರಿದು ಅಷ್ಟು ಬೇಗ ಮರೆತೋಯ್ತ ಮಂಕು? ಯಾರು ನೀವು, ಯಾರು ಮಾತಾಡ್ತಿರೋದು? ಸುದಿ ಅಲ್ವಾ ಇದು? ಅಲ್ಲ, ನಾನು ಧನು ಅಂತ. ಸಾರಿ, ರಾಂಗ್ ನಂಬರ್. ಓಕೆ ಸರಿ. ಏ ಪ್ರಜ್ಞಾ, ಕಾಲ್ ಕಟ್ ಮಾಡ್ದ ಕಾನೆ. ಪಾಪ, ನನ್ನ ಗಂಡನ ಬಗ್ಗೆ ಎಂತೆಲ್ಲ ತಿಳ್ಕೊಂಡಿದ್ದೆ. ಹೌದು, ಆ ಥರ ಇರ್ತಿದ್ರೆ ರಿಟರ್ನ್ ಕಾಲ್ ಮಾಡ್ತಿದ್ದ ಕಾನೆ. ಹ್ಞೂ, ರಿಟರ್ನ್ ಕಾಲ್ ಮಾಡಿಲ್ಲಲ್ಲ, ಅದೇ ಖುಷಿ. ಥ್ಯಾಂಕ್ಸ್ ಕಣೆ. ಓಕೆ ಸರಿ. ಏ ಒಂದು ನಿಮಿಷ ಇರು. ಏನಾಯ್ತು? ನಿಂದೆ ಗಂಡ ಕಾಲ್ ಮಾಡ್ತಿದ್ದಾನೆ ಕಣೆ. ನಂದೆ ಗಂಡನ? ನಂದೆ ಗಂಡನ? ಹೌದು, ನಿಂದೆ ಗಂಡ ಕಣೆ. ಕಾಲ್ ಪಿಕ್ ಮಾಡು, ಕಾಲ್ ಪಿಕ್ ಮಾಡು, ನೈಸ್ ಆಗಿ ಮಾತಾಡು. ಓಕೆ ಓಕೆ ಓಕೆ. ಹಲೋ. ಹಲೋ ಹೇಳಿ. ಅದೇ, ಈಗ ತಾನೇ ಕಾಲ್ ಮಾಡಿದ್ರಲ್ಲ. ಹೌದು. ಆ್ಯಕ್ಚುಲಿ ಯಾರು ನೀವು? ಪರವಾಗಿಲ್ಲ ರೀ, ಕೆಲವೊಮ್ಮೆ ರಾಂಗ್ ರೂಟೆ ಕರೆಕ್ಟ್ ಆಗಿರುತ್ತೆ. ಮತ್ತೆ ಕಾಫಿ ಆಯ್ತಾ ನಿಮ್ದು? ಹಾಂ ಆಯಿತು. ಓಕೆ, ನಿಮ್ಮ ಮನೆಯಲ್ಲಿ ಬರುತ್ತೆ. ನಿಮ್ಮ ವಾಯ್ಸ್ ಸೂಪರ್ ಆಗಿದೆ. ಓ ಕೇಳಿಸ್ಕೊಂಡೇನೆ, ಭಯಂಕರ ಚಾಲಿದೆ ನಿನ್ ಗಂಡ. ಹೌದು ಕಣೆ, ಎಲ್ಲ ಇವಾಗ ಅರ್ಥ ಆಗ್ತಿದೆ. ಸುಮ್ಮನೆ ಬಿಡ್ಬಾರ್ದು ಇಂಥವ್ರನ್ನೆಲ್ಲ, ಇವರೆಲ್ಲ ಯಾಕೆ ಮದುವೆ ಆಗ್ತಾರೋ? ಥೂ, ಬಿಡ್ಬಾರ್ದು ಕಣೆ ಇವ್ರನ್ನ. ನೀನು ಹೀಗೇನೆ ಮಾತಾಡ್ತಿರು, ಸ್ವಲ್ಪ ದಿನ ಆದ ನಂತರ ಮೀಟ್ ಆಗೋಣ ಅಂತ ಹೇಳ್ತಾರೆ, ಅವಾಗ ನನ್ನ ಕೈಗೆ ರೆಡ್ ಅಂಡ್ ಆಗಿ ಸಿಕ್ಬಿಡ್ತಾರೆ. ಓಕೆ ಓಕೆ ಸರಿ. ಹೌದಾ? ಸರಿ ಸರಿ. ಎಷ್ಟು ದಿನ? ಎರಡು ದಿನ, ಗಣೇಶ ಹಬ್ಬ ಮುಗಿಯೋ ತನಕ. ಸರಿ ಬಜ್ಜು, ಹುಷಾರು. ಗೊತ್ತಿದೆ ನನಗೆ ನಿಮ್ಗೆ ಯಾಕೆಷ್ಟು ಖುಷಿ ಆಗ್ತಿದೆ ಅಂತ. ಅತ್ತೆ ಮಾವನ ಹತ್ರ ಕೇಳಿದೆ ಅಂತ ಹೇಳ ಆಯ್ತಾ? ಇವಾಗಷ್ಟೇ ಹೋಗಿದ್ದವಳು, ಅಷ್ಟು ಬೇಗ ಕಾಲ್ ಮಾಡಿದ್ನ. ಹಲೋ. ಹಾಯ್, ಎಲ್ಲಿದ್ದೀರಿ? ಮನೇಲಿದ್ದೇನೆ. ನಾನಿವತ್ತು ನಿಮ್ಮನ್ನು ನೋಡಿದೆ. ಹೌದಾ, ಎಲ್ಲಿ? ಗಾಬರಿ ಆಗ್ಬೇಡ್ರಿ, ಕನ್ಸಲ್ಲಿ. ಬೆನಂಜ್ ಪೊಟ್ಟು ಜೋಕ್ ಮಾಡ್ರಿ. ಹೇಳಿ. ಏನಿಲ್ಲ, ಪರಿಚಯ ಆಗಿ ಮೂರು ದಿನ ಆಯ್ತಲ್ಲ, ಒಂದ್ಸಲ ಮೀಟ್ ಆಗಿದ್ರೆ ಒಳ್ಳೇದಿತ್ತಲ್ಲ. ಓಕೆ, ಅದಕ್ಕೇನಂತೆ? ಶೋರ್. ಹಾಗಾದ್ರೆ ಮೀಟ್ ಆಗೋಣಲ್ಲ. ಓಕೆ. ಎಲ್ಲಿ? ಒಂದು ಕೆಲಸ ಮಾಡಿ, ನೀವು ನಮ್ಮ ಮನೆಗೆ ಬಂದುಬಿಡಿ ಅಲ್ಲ. ಓಕೆ.
ಸರಿ, ಹಾಗಾದರೆ ಲೊಕೇಶನ್ ಕಳಿಸಿರ್ತೀನಿ, ಬೇಗ ಬನ್ನಿ, ಕಾಯ್ತಾ ಇರ್ತೇನೆ ಆಯಿತಾ? ಓಕೆ, ಥ್ಯಾಂಕ್ ಯು. ಹಲೋ ರಜ್ಜು, ಹೇಳು ಆಶಾ. ಇವಾಗಷ್ಟೇ ಕಾಲ್ ಮಾಡಿದ್ದೆ ಕಾಣೆ, ಮನೆಗೆ ಕರೀತಿದ್ದಾನೆ. ಮನೆಗೆ ಕರೆದ್ರ? ಎಷ್ಟು ಧೈರ್ಯ ಕಾಣೆ, ನೀನಿಲ್ಲಂತ ಮನೆಗೆ ಕರೀತಿದ್ದಾನೆ. ಹಲೋ ಹಲೋ ಬಜ್ಜು, ಕೂಗ್ತಿದ್ಯಾ? ಕೂಗ್ಬೇಡ. ಸರಿ ಆಶಾ, ನಾನು ಮನೆ ಹತ್ರನೇ ಇದ್ದೀನಿ, ರೋಡ್ ಸೈಡಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬಾ. ಸರಿ, ನಾನೀಗ ಬರ್ತೇನೆ. ಏನೈತೆ? ಏನಾಯ್ತ ಹೇಳ್ತೀನಿ ಬಾ. ಏನಾಯ್ತು? ನೀನು ನಿನ್ ಗಂಡನು ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ. ಮನೆ ಒಳಗಡೆ ಹೋದ್ನು, ಅಲ್ಲಿ ಫುಲ್ ಜನ. ಈಗ ನಾವು ನಮ್ಮ ಅಂಡರಲ್ಲಿ ಮೂರು ಜನನ ಬಿಟ್ಟರೆ ನಿಮಗೆ ಬೆನಿಫಿಟ್. ಆಮೇಲೆ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಕಾರಿದು ಫೋಟೋ ಹಾಕಿ, ನಮಗೆ ಕಾರ್ ಸಿಕ್ಕಿದೆ ಅಂತೇಳಿ ಒಂದು ಸ್ಟೇಟಸಲ್ಲಿ ಫೋಟೋ ಹಾಕಿ. ಹಾಂ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಇವು ಹೊಸ ಮೆಂಬರ್ ನಮ್ಮದು. ಗಂಡ ಅಂದ್ರೆ ಸೈನ್ಲಿಂಗ್ ಬಿಸ್ನೆಸ್ ಕಾಣೆ. ಅವ್ನ ಪ್ಲಾನ್ ಕೇಳಿ ಕೇಳಿ ನನ್ನ ತಲೆ ನಂಗೆ ಕೆಟ್ಟ ಇತ್ತು. ಅದಕ್ಕೆ ಅವ್ನು ಯಾವಾಗ ನೋಡ್ತಿದ್ರು ಫೋನಲ್ಲಿ ನೇತಾಡ್ತಾರೆ. ಆಯ್ತಾ? ಆಯ್ತು ನಿನ್ನ ತಲೆ. ಅವನಿಗೆ ಬಿಸ್ನೆಸ್ ಚಿಂತೆ, ನಿಂಗೆ ಅನುಮಾನದ ಕಂತೆ. ನಿಮ್ಗಿಬ್ರಿಗೂ ದೊಡ್ಡ ನಮಸ್ಕಾರ. ಮತ್ತೆ ನಿನ್ ಗಂಡ ಅಂದ್ರೆ ಕಾಲ್ ಕಾಣೆ. ನಿಮ್ಮ ಅಂಡರಲ್ಲಿ ನಾನೇ ಒಬ್ಬರನ್ನ ಹಾಕ್ತೇನೆ, ಇಂಥ ಆಫರ್ ಯಾರು ಕೊಡುದಿಲ್ಲ. ಅಯ್ಯೋ ಸಾಕು ಬಿಡ್ರಿ. ಹಲೋ, ಏನು ಹೇಳ್ರಿ? ಆಮೇಲೆ ಇನ್ನೊಂದು, ಧನ್ರಾಜ್ ಆಚಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಒಳ್ಳೆ ಮಜಾ ಉಂಟು. ಆಯ್ತು ಮಾಡ್ತೇನೆ ಬಿಡ್ರಿ. ಇವರದ್ದು ಲಿಂಕ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಬೇಡ, ನನಗೆ ಟಾರ್ಚರ್ ತಡ್ಕೊಂಡು ಸಾಕಲ್ಲ. ಇವ್ರು ಸಿಮ್ ಇದ್ರೆ ತಾನೇ ಕಾಲ್ ಮಾಡೋದು ನನಗೆ, ಟಾರ್ಚರ್ ಕೊಡೋದು. ಈ ಸಿಮ್ಮೇ ಬೇಡ. ಹಲೋ. ಹಾ ಹಲೋ, ಹೇಗಿದ್ದೀರಿ? ಯಾರಿದ್ದು? ನಾನು ಧನು ಅಂತ. ಧನು ಅಂತ? ಸಾರಿ, ರಾಂಗ್ ನಂಬರ್. ಕೆಲವೊಮ್ಮೆ ರಾಂಗ್ ರೂಟೆ ಕರೆಕ್ಟ್ ಆಗಿರುತ್ತೆ ಮೇಡಮ್. ನಿಮ್ಮ ಮನೆಯಲ್ಲಿ ಆಶಾ ಆಶಾ
ಧನ್ರಾಜ್ ಆಚಾರ್ ಮಾಡಿದ್ರು ಪರವಾಗಿಲ್ಲ, ಪ್ರಜ್ಞಾಚಾರ್ ಅದು ಸಬ್ಸ್ಕ್ರೈಬ್ ಮಾಡು.